ಹಾಯ್, ವೆಲ್ಕಮ್ ಬ್ಯಾಕ್ ಟು ಮಾಹಿತಿ ದುನಿಯ ಯೂಟ್ಯೂಬ್ ಚಾನಲ್. ಮೈ ಡಿಯರ್ ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ಏನೋ ಒಂದು ಕಲ್ಯಾಣ ಕರ್ನಾಟಕ ಭಾಗದ ಕೌನ್ಸಿಲಿಂಗ್ ಇನ್ನೂ ಸ್ಟಾರ್ಟ್ ಆಗಿಲ್ಲ, GPSTR 68 ಟೀಚರ್ಸ್ ರಿಕ್ರೂಟ್ಮೆಂಟ್ ಬಗ್ಗೆ ಒಂದು ಅಪ್ಡೇಟ್ ಇರುತ್ತೆ, ನೋಡ್ತಾ ಹೋಗೋಣ ಏನು ಮತ್ತು ಇದು ನಿಜಾನ ಸುಳ್ಳ ಅದೆಲ್ಲ ನೋಡ್ತಾ ಹೋಗೋಣ. ಸೊ ಮೊದಲಿಗೆ ಇಲ್ಲಿ ಶರಣ ಪ್ರಕಾಶ್ ಪಾಟೀಲ್ ರಾಯಚೂರು ಜಿಲ್ಲಾ ಉಸ್ತುವಾರಿ ಸಚಿವರು. ಓಕೆ, ಸೊ ಇವರು ಕೂಡ ಹೈದರಾಬಾದ್ ಕರ್ನಾಟಕ ಮೂಲ ಅಥವಾ ಕಲ್ಯಾಣ ಕರ್ನಾಟಕ ಮೂಲದ ಸಚಿವರಾಗಿರ್ತಾರೆ. ಇವರು ಬಹಳ ಮುಂಚೆಯಿಂದ ಕೂಡ ಈ ಒಂದು ಕಲ್ಯಾಣ ಕರ್ನಾಟಕ ಭಾಗದ ಒಂದು ಏಳಿಗೆಗೆ ಮತ್ತು ಏನೋ ಒಂದು ಅನ್ಯಾಯ ಆಗ್ತಿದೆ ಇದಕ್ಕೆ ಹೋರಾಡ್ತಾ ಇರ್ತಾರೆ. ಸೊ ಶೀಘ್ರವೇ ಕೌನ್ಸಿಲಿಂಗ್ ಮಾಡುತ್ತೇವೆ, ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ಭರವಸೆ. ಸೊ ಏನು ಹೇಳ್ತಾರೆ, ಅಕ್ಟೋಬರ್ 30 ಒಂದು ಆದೇಶ ಹೊರಬರಲಿದೆ, ಅದಕ್ಕೆ ಖುದ್ದಾಗಿ ನಮ್ಮ ವಕೀಲರನ್ನೇ ನೇಮಕ ಮಾಡಿದ್ದೇವೆ ಎಂದು ರಾಯಚೂರು ಜಿಲ್ಲಾ ಉಸ್ತುವಾರಿ ಸಚಿವ ಶರಣ ಪ್ರಕಾಶ್ ಪಾಟೀಲ್ ಹೇಳುತ್ತಾರೆ. ಅವರು ಇಂದು ಸಿಂಧೂರಿನಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ರವಿವಾರ ಮಾತನಾಡಿರ್ತಾರೆ. ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಯಾವುದೇ ಮಲತಾಯಿ ಧೋರಣೆ ಈ ಭಾಗದ ಜನಪ್ರತಿನಿಧಿಗಳು ಮಾಡಿಲ್ಲ. ಶಿಕ್ಷಕರ ಕೊರತೆ ಅರಿತುಕೊಂಡು ಶೀಘ್ರದಲ್ಲೇ ಎಲ್ಲರಿಗೂ ಕೌನ್ಸಿಲಿಂಗ್, ಎಲ್ಲ ಶಿಕ್ಷಕರಿಗೆ ಕೌನ್ಸಿಲಿಂಗ್ ಮಾಡಲು ಸೂಚನೆ ಹೇಳುತ್ತೇವೆ ಅಂತ ಹೇಳಿದ್ದಾರೆ. ಸೊ ಅಗೇನ್, ಸೊ ನಾವು ಏನು ಹೇಳಕ್ಕೆ ಹೊರಟಿದ್ದೀವಿ ಎಲ್ಲ ಒಂದು ಅಭ್ಯರ್ಥಿಗಳಿಗೆ ಅಂದರೆ, ಸೊ ಯಾರು ಕೂಡ ಇಂಥ ಒಂದು ಮೆಸೇಜನ್ನು ನೀವು ನಂಬಿಕೊಂಡು ಕೂತ್ಕೋಬೇಡಿ, ಬೇರೆಯವ್ರು ಮಾಡ್ತಾರೆ ಅಂತ. ನಿಮ್ಮ ಪ್ರಯತ್ನವನ್ನು ನೀವು ಕಂಟಿನ್ಯೂಸ್ ಆಗಿ ಪಡಿ. ಎಲ್ಲಿವರೆಗೂ ಅಂದರೆ ಎಲ್ಲಿವರೆಗೂ ನಿಮಗೆ ಕೌನ್ಸಿಲಿಂಗ್ ಒಂದು ಸರ್ಕ್ಯುಲರ್ ಬರುತ್ತೆ, ನೀವು ಆದೇಶ ಪ್ರತಿಯನ್ನು ಪಡಿತೀರಿ, ಅಲ್ಲಿವರೆಗೂ ನಿಮ್ಮ ಪ್ರಯತ್ನವನ್ನು ನೀವು ಬಿಡದಿರಿ. ಯಾವತ್ತೂ ರಾಜಕಾರಣಿಗಳ ನೀವು ಸಹಾಯವನ್ನು ಬಯಸಬೇಕು, ಬಟ್ ರಾಜಕಾರಣಿಗಳ ಎಲ್ಲವನ್ನು ಮಾಡ್ತಾರೆ ಅಂತ ಕೂತ್ಕೋಬೇಡಿ. ಈ ಥರ ಸ್ಟೇಟ್ಮೆಂಟ್ಸ್, ಪೇಪರ್ ಸ್ಟೇಟ್ಮೆಂಟ್ಸ್ ಡೈಲಿ ಬರ್ತಾನೆ ಇರ್ತವೆ. ಓಕೆ, ಕೆಲವು ಕಡೆ ಅದು ನಿಜ ಆಗ್ಬೋದು, ಕೆಲವು ಕಡೆ ಅದು ಸುಳ್ಳಾಗ್ಬೋದು, ಬಟ್ ನಿಮ್ಮ ಪ್ರಯತ್ನವನ್ನು ನೀವು ಬಿಡಬೇಡಿ. ಏನೇನು ಸಾಧ್ಯತೆಗಳಿದ್ದಾವೆ ಎಲ್ಲವನ್ನು ಚರ್ಚೆ ಮಾಡಿ. ನೀವು ಬರೀ ಫೋನಲ್ಲಿ ಏನೋ ಡಿಸ್ಕಷನ್ ಮಾಡೋದು ಯಾವತ್ತಿಗೂ ಉಪಯೋಗಕ್ಕೆ ಬರೋದಿಲ್ಲ, ನೆನ್ಪಿಟ್ಕೊಳ್ಳಿ. ನೀವು ಗುಂಪಾಗಿ ಮಾತನಾಡ್ಕೊಳೋದು ಅದು ಮೊಬೈಲ್ ಅಥವಾ ವಾಟ್ಸಪ್ ಅಥವಾ ಟೆಲಿಗ್ರಾಮಿಂದ ಹೊರಗಡೆ ಇರಬೇಕು. ಎಲ್ಲರೂ ಸೇರಿ ಒಂದು ಕಡೆ ಕೂಡಿ ಆದಮೇಲೆ ನೆಕ್ಸ್ಟು ಯಾರಾದರೂ ಈ ಒಂದು ಏನದು ಕಾನೂನು ಬಗ್ಗೆ ಅರಿವಿರೋರ ಹತ್ರ ಹೋಗಿ ಮಾತನಾಡಿ. ಯಾರು ಅಡ್ವೊಕೇಟ್ ಅಬ್ವಿಯಸ್ಲಿ, ಸೊ ಯಾರು ಒಂದು ಬೆಸ್ಟ್ ಲಾಯರ್ಸ್ ಇರ್ತಾರೆ ಅವ್ರ ಹತ್ರ ಮಾತನಾಡಿ. ಸೊ ಅವರೆಲ್ಲ ನಿಮಗೊಂದು ಒಳ್ಳೆ ಸಜೆಷನ್ಸ್ ಕೊಡ್ತಾರೆ. ಓಕೆ, ಬೆಸ್ಟ್ ಅಡ್ವೊಕೇಟ್ಸ್ ಇರ್ತಾರೆ. ಓಕೆ, ಸಿ ಎಲ್ಲೆಲ್ಲಿ ಕೇಸ್ಗಳಿದ್ದಾವೆ ಅಲ್ಲಲ್ಲಿ ಹೋಗಿ. ಓಕೆ, ಸೊ ಕಲಬುರ್ಗಿ ಬೆಳಗಾವಿ ಬೆಂಚ್, ಬೆಂಗಳೂರು ಬೆಂಚ್ ಹೋಗಿ, ಅಲ್ಲಿ ಹೋಗಿ ಮಾತನಾಡಿ. ಯಾರ್ಯಾರು ಹೋಗಬೇಕು, ಕಲಬುರ್ಗಿ ಜಿಲ್ಲಾ GPT ಅಭ್ಯರ್ಥಿಗಳು ಹೋಗಬೇಕು ಅಲ್ಲಿ ಹತ್ತಿರ ಇರೋರು. ಓಕೆ, ಬೆಳಗಾವಿಗೆ ಹತ್ತಿರ ಇರೋರು ಯಾರ್ಯಾರು ಅಲ್ಲಿ ಹೋಗಬೇಕು. ಬೆಂಗಳೂರು ಆಬ್ವಿಯಸ್ಲಿ, ಬೆಂಗಳೂರಲ್ಲಿ ಅಲ್ಲಿ BBMPಯಲ್ಲಿ ಇರೋದೆಲ್ಲ ಅಲ್ಲಿ ಹೋಗಿ ಒಂದ್ಸರಿ ವಿಚಾರಿಸ್ಕೊಂಡು ಎಲ್ಲರೂ ಕಲೆಕ್ಟಿವ್ ಆಗಿ ಮಾತನಾಡಿಕೊಂಡು ಮುಂದೆ ಏನು ಮಾಡಬೇಕು ಅನ್ನೋದನ್ನು ಮಾಡಬೇಕು. ವಿನಃ ಇಲ್ಲಿ ಸುಮ್ಮನೆ ನಾವು ಏನು ಒಂದು ಮೊಬೈಲಲ್ಲಿ ಮಾತನಾಡೋದು ಅದು ಅಕ್ಷರಶಃ ತಪ್ಪು, ಅಕ್ಷರಶಃ ಅದು ಯಾವುದೇ ಕೆಲಸಕ್ಕೆ ಬರೋದಿಲ್ಲ. ಓಕೆ, ಸೊ ಕೆಲವೊಂದು ಡೆವಲಪ್ಮೆಂಟಿಗೆ ಮಾತ್ರ ಅದು ವಾಟ್ಸಪ್ಪು ಅಥವಾ ಟೆಲಿಗ್ರಾಮ್ ಯೂಸ್ ಆಗುತ್ತೆ, ವಿನಃ ನಿಜವಾದ ಸಂಘಟನೆ ಏನು ಅಂತಂದರೆ 4 ಜನರನ್ನು ಕೂಡಿಸಿ ಮುಂದೆ ತೆಗೆದುಕೊಂಡು ಹೋಗ್ತಕ್ಕಂಥ ಜವಾಬ್ದಾರಿ ಆಫ್ಲೈನಲ್ಲಿ ಮಾಡಬೇಕಾಗುತ್ತೆ. ಆ ಕೆಲಸವನ್ನು ಹಲವಾರು ಜನ ಮಾಡ್ತಾ ಇದ್ದಾರೆ. ಯಾರು ಮಾಡ್ತಾ ಇದ್ದಾರೆ, ಯಾರು ಮಾಡ್ತಾ ಇಲ್ಲ ಅಂತ ಜೆನ್ಯೂನ್ ಆಗಿ ಚೆಕ್ ಮಾಡಿ, ಇಷ್ಟು ದಿನಗಳ ಯಾರ್ಯಾರು ನಿಮ್ಮ ಜೊತೆಗಿದ್ದಾರೆ, ಹೇಗೇಗೆ ಮಾಡಿದ್ದಾರೆ ಅಂತ ಜೆನ್ಯೂನಿಟಿ ಚೆಕ್ ಮಾಡಿ, ಓಕೆ, ಮುನ್ನುಗ್ತಕ್ಕಂಥ ಕೆಲಸ ಮಾಡಿ. ಭೇದ ಭಾವವನ್ನು ಮರೆತು ಬಿಡಿ, ಅವರು ಇವ್ರ ಬಗ್ಗೆ ಕಂಪ್ಲೇಂಟ್ ಮಾಡೋದನ್ನು ಮರೆತು ಬಿಡಿ. ನಿಮ್ಮ ಉದ್ದೇಶ ಒಂದೇ ಇರಬೇಕು, ಕೌನ್ಸಿಲಿಂಗ್ ಮತ್ತು ಆರ್ಡರ್ ಕಾಪಿ ಎರಡೇ. ಓಕೆ, ಇದಕ್ಕೆ ಏನೇನು ಮಾಡೋಕ್ಕೆ ಸಾಧ್ಯನೋ ಎಲ್ಲವನ್ನು ಮಾಡಿ. ನಾನು ಆಲ್ರೆಡಿ ಹೇಳಿದ್ದೀನಿ, ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಅಪೋಸಿಷನ್ ಆಫ್ ಲೀಡರ್, ಓಕೆ, ಏನೋ ಒಂದು ಸೆಂಟ್ರಲಲ್ಲಿದ್ದಾರೆ. ಸೊ ಅವರು ಕಲಬುರ್ಗಿಗೆ ಬರ್ತಾ ಇದ್ದಾರೆ ಮತ್ತು ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಸೊ ಅವ್ರ ಟೈಮ್ ಟೇಬಲ್ ಕೂಡ ನಾವು ಹಿಂದಿನ ವಿಡಿಯೋದಲ್ಲಿ ಹಾಕಿದ್ದೀವಿ ಎಲ್ಲೆಲ್ಲಿ ಹೋಗ್ತಾರೆ ಅಂತ. ಸೊ ಅವ್ರನ್ನ ಮೀಟ್ ಮಾಡೋದಕ್ಕೆ ಜೆಟ್+ ಸೆಕ್ಯೂರಿಟಿ ಇರುತ್ತೆ, ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಎಷ್ಟು ಸಾಧ್ಯನೋ ಅಷ್ಟು ನೀವು ಹೋಗಿ ಅವರನ್ನು ಭೇಟಿ ಮಾಡಿದರೆ ನಿಮ್ಮ ಕೆಲಸ ಆಲ್ಮೋಸ್ಟ್ ಆಗುತ್ತೆ. ಓಕೆ, ಸೊ ಈಸ್ ಅ ವೆರಿ ಇನ್ಫ್ಲೂಯೆನ್ಷಿಯಲ್ ಪರ್ಸನ್. ಸೊ ಸೆಂಟ್ರಲ್ ಮಟ್ಟದಲ್ಲಿ ಇರ್ತಾರೆ ಅವರು. ಓಕೆ, ಕಲ್ಯಾಣ ಕರ್ನಾಟಕ ಭಾಗದ ಒಂದು ಮುಖಂಡರಲ್ಲಿ ಅವರು ಒಬ್ಬರು. ಸೊ ಡೈರೆಕ್ಟಾಗಿ CMಗೆ ಫೋನ್ ಮಾಡ್ತಕ್ಕಂಥ ಎಲ್ಲ ಅಧಿಕಾರ ರೈಟ್ಸ್ ಅವರಿಗೆ ಇರುತ್ತೆ. ಓಕೆ, ಸೊ ನೆಕ್ಸ್ಟು ಇವ್ರನ್ನ ಭೇಟಿಯಾದರೆ ನಿಮಗೆ ನಿಮ್ಮ ಪ್ರಾಬ್ಲಮ್ ಬಗೆಹರಿಯುತ್ತೆ. ಓಕೆ, ದಯವಿಟ್ಟು ಎಲ್ಲರೂ ಮನೆಯಿಂದ ಹೊರಬನ್ನಿ, ನಿಮ್ಮ ಹಬ್ಬ ಹರಿದಿನಗಳನ್ನು ಸೈಡಿಗೆ ಇಡಿ. ಹಬ್ಬ ಹರಿದಿನಗಳು ಯಾವುದು ಅಂದರೆ, ಒಂದು ನೀವು ಕೌನ್ಸಿಲಿಂಗ್ ತೊಗೊಂಡ್ರೆ ಅದೇ ಮಹಾನವಮಿ, ನೀವು ಆರ್ಡರ್ ಕಾಪಿ ತೊಗೊಂಡ್ರೆ ಅದೇ ದೀಪಾವಳಿ. ಓಕೆ, ಸೊ
ದಯವಿಟ್ಟು ಹೊರಗಡೆ ಬಂದು ಮಾಡಿ. ಸೊ ನಮ್ಮ ಕೈಲಿ ನಾವು ಏನು ಸಪೋರ್ಟ್ ಮಾಡಬೇಕು ಅದನ್ನು ನಿಮಗೆ ಜಸ್ಟ್ ಒಂದು ವಿಡಿಯೋ ರೂಪದಲ್ಲಿ ಮಾಡಿ ಹಾಕ್ತಾ ಇದ್ದೀವಿ. ಅದಕ್ಕೂ ಕೂಡ ಬಹಳ ಜನ ಸಪೋರ್ಟ್ ಮಾಡ್ತಾ ಇಲ್ಲ, ಇರಲಿ ತೊಂದರೆ ಇಲ್ಲ. ಬಟ್ ನಮ್ಮ ಕೆಲಸವನ್ನು ನಾವು ಮಾಡ್ತೀವಿ, ನಿಮ್ಮ ಕೆಲಸವನ್ನು ನೀವು ಮಾಡಿ. ಮನೆಯಲ್ಲಿ ಕೂತ್ಕೊಳ್ಳೋದ್ರಿಂದ ಯಾವುದೇ ಪ್ರಯೋಜನ ಇಲ್ಲ. ಓಕೆ, ಸೊ ಮನೆಯಲ್ಲಿ ಕೂತ್ಕೊಂಡ್ರೆ ನಿಮಗೆ ಕೌನ್ಸಿಲಿಂಗ್ ಆಗೋದಿಲ್ಲ, ಆರ್ಡರ್ ಕಾಪಿ ಸಿಗೋದಿಲ್ಲ. ಸೊ ನಾವು ಅಪ್ರಿಷಿಯೇಟ್ ಮಾಡ್ತೀವಿ ಕೆಲವೊಬ್ಬರನ್ನ. ಮೊನ್ನೆ ಏನು ಕೊಪ್ಪಳ ಡಿಸ್ಟಿಕ್ ಯಲಬುರ್ಗ ತಾಲೂಕು ಮಸಬಾ ಅಂಚಳ ಅನ್ಸುತ್ತೆ, ಅಲ್ಲಿ ಹೋಗಿ ಯಾರು ಅಲ್ಲಿ ಒಂದು ಫಂಕ್ಷನ್ ನಡೀತಾ ಇದ್ದರೂ ಕೂಡ ಅಲ್ಲೇ ಬಿಸಿಲಲ್ಲಿ ಕೂತ್ಕೊಂಡು ಹೋರಾಟ ಪ್ರತಿಭಟನೆ ಮೌನ ಪ್ರತಿಭಟನೆ ಮಾಡಿರ್ತಕ್ಕಂಥ ಏನು ಜಿ ಪಿ ಟಿ ಕ್ಯಾಂಡಿಡೇಟ್ಸ್ ಇದ್ದಾರೆ ಅವರಿಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ರಾಯಚೂರಲ್ಲಿ ಯಾರು ಅಭ್ಯರ್ಥಿಗಳು ಹೋಗಿ ಮೀಟ್ ಆದರೆ ಅವರಿಗೆ ಅಭಿನಂದನೆ ಸಲ್ಲಿಸ್ತೀವಿ. ಗುಲ್ಬರ್ಗಕ್ಕೆ ಯಾರು ಹೋಗಿ ಮೀಟ್ ಆದರೆ ಅವ್ರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತೀವಿ. ಓಕೆ, ಸೊ ಇದೇ ಥರ ಪ್ರತಿಯೊಂದು ಕಡೆಗೆ ಎಲ್ಲೆಲ್ಲಿ ಮಿನಿಸ್ಟರ್ ಹೋಗ್ತಾರೆ, ಎಲ್ಲೆಲ್ಲಿ ಓಪನ್ ಮೀಟಿಂಗ್ಸ್ ಓಪನ್ ಸಮಯ ಸಮಾರಂಭಗಳಿರ್ತವೆ ಅಲ್ಲೆಲ್ಲಿ ನೀವು ಕೂಡ್ತಕ್ಕಂಥ ಕೆಲಸವನ್ನು ಮಾಡಿ. ನಿಮ್ಮ ಮಿನಿಸ್ಟರ್ಸ್ ನಿಮ್ಮ ಎಮ್ ಎಲ್ ಎ ಅವರು ಕೆಲಸ ಮಾಡ್ತಾರೆ ಬಿಡ್ತಾರೆ ಸೆಕೆಂಡರಿ, ಬಟ್ ನೀವು ಅವರಿಗೆ ಸುದ್ದಿಯನ್ನು ಮುಟ್ಟಿಸೋದು ಮೀಡಿಯಾಗಳಿಗೆ ಗೊತ್ತಾಗುತ್ತೆ. ಓಕೆ, ಸೊ ಪ್ರತಿ ದಿನ ಈ ಡೆವಲಪ್ಮೆಂಟ್ ಆಗಬೇಕು. ಹಬ್ಬ ಹರಿದಿನಗಳನ್ನು ಲೆಕ್ಕ ಹಿಡಬೇಡಿ. ಓಕೆ, ಸೊ ಇಷ್ಟು ನಾನು ಹೇಳಬಲ್ಲೆ ಅಷ್ಟೇ. ಓಕೆ, ಬಟ್ ನಿಮ್ಮ ಪರವಾಗಿ ನಾವು ಧ್ವನಿ ಎತ್ತುತ್ತೀವಿ. ಓಕೆ, ಸೊ ನಾವು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಸೇರಿದವರಲ್ಲ, ನಾವು ಇಡೀ ಕರ್ನಾಟಕ ಭಾಗಕ್ಕೆ ಸೇರಿದವರು. ಸೊ ಇಲ್ಲಿ ಒಬ್ಬರಿಗೆ ಆರ್ಡರ್ ಕಾಪಿ ಸಿಗುತ್ತೆ, ಒಬ್ಬರಿಗೆ ಕೌನ್ಸಿಲಿಂಗ್ ಸಿಗುತ್ತೆ, ಇನ್ನೊಬ್ಬರಿಗೆ ಎಲ್ಲ ಅರ್ಹತೆ ಇದ್ದರೂ ಕೂಡ ಏನೂ ಸಿಗೋದಿಲ್ಲ ಅಂತಂದರೆ ಆಬ್ವಿಯಸ್ಲಿ ಇಲ್ಲಿ ಸಮ್ಥಿಂಗ್ ದೇರ್ ಈಸ್ ಎ ಮಿಸ್ಟೇಕ್. ಎಲ್ಲಿ ಮಿಸ್ಟೇಕ್ ಇದೆ ಅಂತ ಮೂಲವನ್ನು ಹುಡ್ಕೊಂಡು ಹೋಗಿ ರೂಟ್ ಸಮೇತ ಕಿತ್ತು ಹಾಕ್ತಕ್ಕಂಥ ಪ್ರೊಸೆಸ್ಸನ್ನು ಮಾಡಿ. ನಮಗೆ ಗೊತ್ತಿರುವ ಹಾಗೆ ಕೆಲವರು ಇಷ್ಟು ದಿನ ಫಂಡ್ಸ್ ಕೇಳ್ತಾ ಇದ್ದಿಲ್ಲ, ಇವಾಗ ಫಂಡ್ಸ್ ಕೇಳಿ ಫಂಡ್ ರೈಸ್ ಮಾಡ್ತಾ ಇದ್ದೀರಿ. ಸೊ ಅದರ ಉದ್ದೇಶ ಕರೆಕ್ಟಾಗಿ ಆಗಬೇಕು. ಅದರ ಉದ್ದೇಶ ಕರೆಕ್ಟಾಗಿ ಆಗಬೇಕಂದ್ರೆ ನೀವು ಮುಂದೆ ಏನು ಮಾಡಬೇಕು ಅನ್ನೋದನ್ನು ನೋಡಿ. ನಿಮ್ಮ ಪರವಾಗಿ ಆಲ್ರೆಡಿ ಸರ್ಕಾರಿ ವಕೀಲರು ಇರ್ತಾರೆ, ಬಟ್ ನೀವು ಪ್ರೈವೇಟ್ ವಕೀಲರನ್ನು ಕರ್ಕೊಂಡು ಸೊ ಮುಂದೆ ಯಾವ ರೀತಿ ಕೇಸನ್ನು ಜಲ್ದಿ ಮುಗಿಸ್ಬೇಕು ಅನ್ನೋದನ್ನು ನೋಡಿ. ಯಾರ ಪರವಾಗಿನಾದರೂ ಬರಲಿ ಆದೇಶ, ಬಟ್ ಆದೇಶ ಬರೋ ಹಾಗೆ ಏನೆಲ್ಲ ಮಾಡ್ಬೋದು ನೋಡಿ. ಓನ್ಲಿ ಏನು ಒಂದು ವರ್ಚುವಲ್ ಮೀಟಿಂಗಿಂದ ಮಾಡಿ ಒಂದು ರಜಾ ಸಮಯದಲ್ಲಿ ಕೂಡ ಸೊ ಎಮರ್ಜೆನ್ಸಿ ಅಂತ ವರ್ಚುವಲ್ ಸಭೆ ಮಾಡಿ ಕೂಡ ಅಕ್ಟೋಬರ್ 30ರವರೆಗೆ ಕೇಸ್ ಪೋಸ್ಟ್ಪೋನ್ ಆಗುತ್ತೆ ಅಂತಂದರೆ ಕೌನ್ಸಿಲಿಂಗ್ ಮಾಡಬೇಡ್ರಿ ಅಂತ ಹೇಳ್ತಾರೆ. ಅಂದರೆ ಸೊ ನಿಮ್ಮಲ್ಲಿ ಕೂಡ ಆ ಶಕ್ತಿ ಇದೆ, ಇದರ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನೀವು ಕೂಡ ಮಾಡಬಹುದು. ಓಕೆ, ಸೊ ಅದು ಯಾರಾದರೂ ಆಗಿರಲಿ, ಸೊ ಕಲ್ಯಾಣ ಕರ್ನಾಟಕ ಬಿಟ್ಟು ಬೇರೆ ಆಗಿ ಅವ್ರ ಪರವಾಗಿ ಕೇಸ್ ಆದರೂ ತೊಂದರೆ ಇಲ್ಲ ನಮಗೆ, ಯಾರ ಪರವಾಗಿ ಕೇಸ್ ಆದರೂ ತೊಂದರೆ ಇಲ್ಲ. ಬಟ್ ಕೋರ್ಟಲ್ಲಿ ಹಿಯರಿಂಗ್ಸ್ಗಳು ಆಗಬೇಕು ಮತ್ತು ಆದೇಶ ಆಗಬೇಕು, ಇದನ್ನು ನೆನ್ಪಿಟ್ಕೊಳ್ಳಿ ಎಲ್ಲರೂ. ಓಕೆ, ಇಲ್ಲಿ ಯಾರು ನಾವು ಯಾರ ಪರವೂ ಇಲ್ಲ, ನಾನು ಹೆಚ್ಚಿಗೆ ವಿರುದ್ಧವಾಗಿಯೂ ಇಲ್ಲ, ಕಲ್ಯಾಣ ಪರವಾಗಿಯೂ ಇಲ್ಲ. ನಮ್ಮ ಉದ್ದೇಶ ಒಂದೇ, ಏನು 12,901 ಇದ್ದಾರೆ ಇವರಿಗೆಲ್ಲರಿಗೂ ಕೌನ್ಸಿಲಿಂಗ್ ಆಗಿ ಆರ್ಡರ್ ಆಗಬೇಕು. ನೆಕ್ಸ್ಟ್ ನಾವು ಮಾತನಾಡೋದು 451 ಜನ ಬಗ್ಗೆ, ಅವ್ರ ಬಗ್ಗೆ ಸಪ್ರೇಟ್ ವೀಡಿಯೋ ನಾನು ಮಾಡ್ತೀನಿ ನೆಕ್ಸ್ಟ್ ಅಂತ ಹೇಳ್ತಾ ವೀಡಿಯೋ ಮುಗಿಸ್ತಿದ್ದೇನೆ. ಮತ್ತೊಂದು ವೀಡಿಯೋ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್, ಧನ್ಯವಾದಗಳು.